ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಜೀವ ಬೆದರಿಕೆ ಒಡ್ಡಿದ್ದ ಆರೋಪಿ ಯುವಕನನ್ನ ಪೊಲೀಸರು ಕಾನ್ಪುರದಲ್ಲಿ ಬಂಧಿಸಿದ್ದಾರೆ ಬೆದರಿಕೆ ಕಾರಣ ಕಾರಣಕ್ಕಿಡಿದ್ರೆ ನೀವು ಬೆಚ್ಚಿ ಬೀಳ್ತೀರಿ ಯುವಕ ತನ್ನ ಬಾವಿ ಮಾವನಿಗೆ ಅರ್ಥಾತ್ ತನ್ನ ಪ್ರೇಯಸಿಯ ತಂದೆಗೆ ಬುದ್ಧಿ ಕಲಿಸಲು ಯೋಗಿಗೆ ಕೊಲೆ ಬೆದರಿಕೆ ಹಾಕಿದ್ನಂತೆ ಆತ ಹತ್ತೊಂಬತ್ತು ವರ್ಷ ಪ್ರಾಯದ ಯುವಕ ಆತನ ಹೆಸರು ಅಮೀನ್ ಆತ ಯುವತಿಯೊಬ್ಬಳನ್ನ ಪ್ರೀತಿಸ್ತಾ ಇದ್ದು ಆಕೆಯನ್ನ ಮದುವೆಯಾಗಲು ಬಯಸಿದ್ದ ಆದರೆ ಹುಡುಗಿಯ ತಂದೆಗೆ ಇವರಿಬ್ಬರ ಪ್ರೀತಿ ಇಷ್ಟವಿರಲಿಲ್ಲ ಅಮೀನಿಂದ ದೂರ ಇರುವಂತೆ ಮಗಳಿಗೆ ತಂದೆ ಸೂಚಿಸಿದ್ರು ಇದರಿಂದ ಹತಾಶೆಗೊಂಡಿದ್ದಂತಹ ಅಮೀನ್ ಪ್ರೇಯಸಿಯ ಅಪ್ಪನನ್ನ ಜೈಲಿಗೆ ಅಟ್ಟಿ ಸಂಕಷ್ಟದಲ್ಲಿ ಸಿಲುಕಿಸಿದ್ರೆ ತಮ್ಮ ಮದುವೆ ಸುಗಮವಾಗುತ್ತದೆ ಎಂದು ಭಾವಿಸಿ ಈ ನಿಟ್ಟಿನಲ್ಲಿ ಸಂಚನ ರೂಪಿಸಿದ ಅದರಂತೆ ಪ್ರೇಯಸಿಯ ತಂದೆಯ ಮೊಬೈಲ್ ಫೋನ್ ಕದ್ದು ಆ ಫೋನ್ನಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಕೊಲೆಗೈಯುವುದಾಗಿ ಟೈಪ್ ಮಾಡಿ ಅದನ್ನು ಉತ್ತರ ಪ್ರದೇಶದ ಪೊಲೀಸರ ತುರ್ತು ಸೇವೆಯ ಸಂಖ್ಯೆ ನೂರ ಹನ್ನೆರಡಕ್ಕೆ ಸಂದೇಶ ಕಳುಹಿಸಿದ್ದ ಬೆದರಿಕೆ ಕರೆ ಬಂದಿದ್ದ ಮೊಬೈಲ್ ಫೋನ್ ಸಂಖ್ಯೆಯನ್ನು ಬೆನ್ನತ್ತಿದ ಪೊಲೀಸರು ಈ ರಿಕ್ಷಾ ಚಾಲಕನಾಗಿರುವ ಯುವತಿಯ ತಂದೆಯನ್ನು ಸಂಪರ್ಕಿಸಿದರು ಸುಮಾರು ಹತ್ತು ದಿನಗಳ ಹಿಂದೆಯೇ ತನ್ನ ಫೋನ್ ಕಳವಾಗಿತ್ತು ಎಂದು ಅವರು ಪೊಲೀಸರಿಗೆ ತಿಳಿಸಿದರು ಬಳಿಕ ತನಿಖೆ ಮುಂದುವರೆಸಿದ ಪೊಲೀಸರು ತಾಂತ್ರಿಕ ಸಾಕ್ಷ್ಯಗಳ ಆಧಾರದಲ್ಲಿ ಆರೋಪಿ ಅಮೀನನ್ನ ಕಾನ್ಪುರದಲ್ಲಿ ಬಂಧಿಸಿ ಕರೆ ಮಾಡಲು ಬಳಸಿದಂತಹ ಮೊಬೈಲ್ ಫೋನ್ನ ವಶಪಡಿಸಿಕೊಂಡಿದ್ದಾರೆ ಸುಮಾರು ಹತ್ತು ದಿನಗಳ ಹಿಂದೆ ಪ್ರೇಯಸಿಯ ತಂದೆಯ ಫೋನನ್ನ ಕಳವು ಮಾಡಿ ಅವರ ಸಿಮ್ಮನ್ನೇ ಬಳಸಿ ಬೆದರಿಕೆ ಕರೆ ಮಾಡಿದ್ದನ್ನ ಅಮೀನ್ ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಮೀನ್ ವಿರುದ್ಧ ಮೂರು ಪ್ರತ್ಯೇಕ ಎಫ್ಐಆರ್ಗಳಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಜೈಲಿ ಗಟ್ಟಲಾಗಿದಾ.